ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ಲಿ ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಜೀರಾ ರೈಸ್ ಇಂದ ಈ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಟೇಸ್ಟಿ ಆಗುತ್ತೆ, ದಡೀರ್ ಅಂತಾನೆ ಮಾಡ್ಕೋಬಹುದು. ಈ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೊದಲಾಗಿ ಒಂದು 3/4 ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಬೇಕಾಗಿರುವಂತ ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಮತ್ತೆ ಒಂದು ಪಲಾವ್ ಎಲೆನ ಸ್ವಲ್ಪ ಹೊತ್ತು ನೀರನ್ನು ನೆನೆಸಿಟ್ಟಿದ್ದೀನಿ. ಒಂದು 4 ಏಲಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ. ಇದು ಪಾತ್ರೆ ಬಿಸಿ ಆಗಿದೆ, ಬಿರಿಯಾನಿಗೆ ಪಾತ್ರೆ ಇಟ್ಟಿದ್ದೀನಿ. ಒಂದು ಕಪ್ಪಷ್ಟು ಎಣ್ಣೆ ಹಾಕೊಳ್ಳೋಣ. ಒಂದು 3/4 ಕೆಜಿ ಅಷ್ಟು ಬಿರಿಯಾನಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ಈಗ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ಮಸಾಲೆ ಪದಾರ್ಥಗಳು ಕೂಡ ಹಾಕ್ತಾ ಇದ್ದೀನಿ. ಇಷ್ಟು ಎಣ್ಣೆ ಫ್ರೈ ಆಗುತ್ತೆ ಚೆನ್ನಾಗಿ. ನೋಡಿ ಮಸಾಲೆ ಪದಾರ್ಥಗಳೆಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿಗೆ ಮೂರೀರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿದೆ. ಈ ಅಂತಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಚಿಕನ್ ನ. ಈಗ ಚಿಕನ್ ಉಪ್ಪು ಕುಡಿಯೋದಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಂಡು ಹುರ್ಕೊಳ್ಳೋಣ. ಈಗ 4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚಕ್ಕೆ, ಲವಂಗ ಕೂಡ ಸೇರಿಸಿ ಉಪ್ಕೊಂಡಿದ್ದೀನಿ. ಹಸಿವಾಸಿಯವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಒಂದು ಮಿಕ್ಸರ್ ಜಾರ್ಗೆ 4 ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದಿಡಿಯಷ್ಟು ಪುದೀನ. ಇಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗಿದೆ. ಈಗ ರುಬ್ಕೊಂಡಿರೋಂಥ ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸೀಳಿ ಇರೋಂಥದ್ದು. ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಹಾಕಿರೋ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈ ಅಂತಕ್ಕೆ 1 ಸ್ಪೂನ್ ಅಷ್ಟು ಅಚ್ಕಾದ ಪುಡಿ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ, 1 ಬಟ್ಲ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಈ ಲೋಟದಲ್ಲಿ 3 ಲೋಟದಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಒಂದು 5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಚಿಕನ್ಗೆ ಉಪ್ಪು ಹಾಕಿದ್ದೀನಿ. ಈಗ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುಚ್ಚಲ ಮುಚ್ಚಿ ಒಂದು 10 ನಿಮಿಷದ ಕಾಲ ಬೇಯಿಸ್ಕೊಳ್ಳೋಣ. ಒಂದು ಕುದಿ ಬರಬೇಕು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತೊಳೆದಿರೋಂಥ ಜೀರಾ ರೈಸ್ ಹಾಕ್ತಾ ಇದ್ದೀನಿ. ನಾನು ನೆನೆಸಿಟ್ಟಿಲ್ಲ, ಜಸ್ಟ್ ತೊಳೆದಾಕ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಈಗ ಒಂದು 10 ನಿಮಿಷದ ಕಾಲ ಮುಚ್ಚಿಡ್ತಾ ಇದ್ದೀನಿ. ಮಧ್ಯೆ ಒಂದು ತಿರುಗಿಸಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಮಧ್ಯೆ ಒಂದ್ಸಲ ನಾನು ತಿರುಗಿಸಿ ಉರಿಯ ಸಿಮ್ಮಲ್ಲಿ ಇಟ್ಕೊಂಡು 10 ನಿಮಿಷದ ಕಾಲ ಬೇಯಿಸ್ಕೊಂಡಿದ್ದೀನಿ. ಈಗ ನಿಧಾನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್
ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಜೀರಾ ರೈಸ್ ನ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮಿತ್ರರು ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್